ನಮಸ್ತೆ ಅಹೋರಾತ್ ಅವರೇ, ನಾವು ನಿಮಗೆ ಫೋನ್ ಹಾಕೋದಕ್ಕ ಇನ್ನೊಂದ್ಕ ಮತ್ತೊಂದ್ಕ ಯಾವುದಕ್ಕೂ ನಾವು ಅನುಕೂಲ ಇಲ್ಲ. ಬಟ್ ಏನಪ್ಪ ಅಂದರೆ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನಾವು ಜಾಸ್ತಿ ನಿಮ್ಮ ಒಂದು ಲೈಕ್ ಮಾಡ್ತೀವಿ. ನೀವು ಹೇಳಿರೋ ಒಂದೊಂದು ಮಾತು ಇನ್ನೊಂದು ಮತ್ತೊಂದು ಎಲ್ಲ ರೀತಿಯಲ್ಲಿ ನಿಮ್ಮ ಯಾವುದೇ ವಿಚಾರದಲ್ಲಾದ್ರೂ ನಿಮ್ಮನ್ನು ನಾವು ಲೈಕ್ ಮಾಡ್ತೀವಿ. ನಾವು ಫೋನ್ ಮಾಡೋ ಉದ್ದೇಶ ನಿಮ್ಗೆ ಯಾವತ್ತಾದರೂ ಬಂದಾಗ ನಿಮ್ಗೆ ಕಲ್ಪಿಸ್ಕೊಡ್ತೀವಿ. ಬಟ್ ಏನಪ್ಪ ಅಂದರೆ ಈ ಹಣ್ಣು ಈ ತಾಯಿ ಒಂದು ಮಕ್ಕಳನ್ನ ಹಿಂಗೆ ಇರ್ತವೆ, ಇದನ್ನ ಕೀಳಕ್ಕೆ ಹೋಗ್ಬೇಡ್ರಿ. ಹಣ್ಣಾಗಿದೆ, ಫಲವತ್ತಾಗಿದೆ, ಕೀಳಕ್ಕೆ ಹೋಗ್ಬೇಡ್ರಿ. ಬಿದ್ದಿರೋದನ್ನ ಆಯ್ಕೊಂಡು ನಿಮಗೆ ವ್ಯಾಪಾರ ಮಾಡಿಕೊಡ್ರಿ. ಈ ತಾಯಿ ಒಡಿಲು ತುಂಬಿದಾಗ ಅದೇ ತಾನಾಗಿ ಪ್ರಕೃತಿ ನೀವು ಪ್ರಕಾರ ಅದು ಕೆಳಗೆ ಬೀಳುತ್ತೆ, ಅವಾಗ ನೀವು ಎತ್ಕೊಡ್ರಿ, ಕೀಳಕ್ಕೆ ಹೋಗ್ಬೇಡ್ರಿ. ತಾಯಿ ಮಗುನ ದೂರ ಮಾಡೋಕೆ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಫ್ರೆಂಡ್ಸು ಒಂದು ಇದು ತೊಗೊಂಡಿದ್ದಾರೆ, ತೋಟ ತೊಗೊಂಡಿದ್ದಾರೆ. ಆ ಒಂದು ವಿಚಾರದಲ್ಲಿ ಒಂದು ಮನವರಿಕೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ. ಅವ್ರ ಹತ್ರ ಅವರೇ, ನಾವು ತಪ್ಪು ಹೋದ್ರೆ ನನಗೆ ಗೊತ್ತಿಲ್ಲ, ನಿಮ್ಮಷ್ಟು ನಮಗೆ ಮಾತಾಡೋಕೆ ನಮ್ಗೆ ಬರೋಲ್ಲ. ನಮ್ಗೆ ಅನಿಸಿದ್ದು ನಮ್ಗೆ ನಿಮ್ಗೆ ಕೇಳಿದ್ವಿ, ತಪ್ಪುನೋ ಸರಿ ನೀವು ಹೇಳಬೇಕು ನಮಗೆ. ಈ ಹಣ್ಣನ್ನು ಕೀಳಬೇಡ್ರಿ, ಕೆಳಗೆ ಬಿದ್ದಾಗ ನೀವು ಹಾಕಿಕೊಡ್ರಿ ಅಂತ ಹೇಳ್ಬಿಟ್ಟು ಅಂದ್ರೆ. ಯಾಕಂದರೆ ಪ್ರಕೃತಿ ನಿಯಮ ಫಲ ಬಂದಾಗ ನೀವು ತಿನ್ನ್ರಿ ಅಂತ ಕೊಡುತ್ತೆ, ಅದನ್ನ ನಾವು ತಿನ್ನಬೇಕು. ಅದನ್ನ ನಾವು ಕಿತ್ಕೊಂಡು ನಾವು ತಿನ್ನೋದು ಅದು ಅರ್ಹರಲ್ಲ ನಾವು ಅಂತೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಹತ್ರ ಅವರೇ, ದಯವಿಟ್ಟು ಇದನ್ನ ನೀವು ಲೈಕ್ ಮಾಡಿ, ಇಲ್ಲಾಂದರೆ ನಮ್ಗೆ ಇದ್ರದ್ದು ಏನಾದರೂ ತಪ್ಪಿದ್ರೆ ದಯವಿಟ್ಟು ನೀವು ನಮ್ಗೆ ತಿಳಿಸಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸ್ಕೊಳ್ತೀವಿ ನಿಮ್ಮನ್ನು. ನೋಡ ಬಂಗಾರು, ನಿನ್ನ ವಿಡಿಯೋ ನೋಡಿದೆ, ತುಂಬ ಖುಷಿ ಆಯಿತು ಕಣೋ. ನಿನ್ನ ಪ್ರೀತಿ ಯಾವಾಗಲೂ ಯಾವುದೇ ವಿಚಾರದಲ್ಲಿ ಅತಿ ಇರಬಾರ್ದು, ಮತ್ತು ಮಿತಿ ಇರಬಾರ್ದು, ಹಿತ ಇರಬೇಕು. ಅಂದರೆ ಅತಿ ಸಂವೇದನೆಯೂ ಒಳ್ಳೆಯದಲ್ಲ, ಶೂನ್ಯ ಸಂವೇದನೆಯೂ ಒಳ್ಳೆಯದಲ್ಲ, ಒಂದು ಹಿತ ಸಂವೇದನೆ ಇರಬೇಕು, ಮಿತಿ ಇರಬಾರ್ದು. ಅಂದರೆ ಅರ್ಥ ಮಾಡ್ಕೋ, ನೀನು ಗಿಡಗಳ ಬಗ್ಗೆ ಪ್ರೀತಿ ಬೆಳೆಸ್ಕೊಂಡಿದೀಯಾ, ಅದು ಮಿತಿ ಮೀರಿ ಹೋಗದಂಗೂ ನೋಡ್ಕೋಬಾರ್ದು, ದಾರಿ ತಪ್ಪಬಾರ್ದು. ನಾವು ಏನಕ್ಕೆ ಹಣ್ಣು ಬಿಡುತ್ತೆ ಮರ ಅನ್ನೋದನ್ನು ಅರ್ಥ ಮಾಡ್ಕೋ. ಹಣ್ಣಿನೊಳಗೆ ಬೀಜ ಇಟ್ಟುಕೊಂಡು ಹಣ್ಣು ಬಿಡುತ್ತೆ ಮರ. ಏನಕ್ಕೆ ಅಂದರೆ ಮರಗಳಿಗೆ ಅಂದರೆ ಸಸ್ಯಗಳಿಗೂ ಮತ್ತು ಪ್ರಾಣಿಗಳಿಗೂ ಒಂದು ಅನುಸಂಧಾನ ಇದೆ. ಅದು ತನ್ನ ವಂಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಈ ಓಡಾಡುವ ಪ್ರಾಣಿಗಳನ್ನು ಬಳಸ್ಕೊಳುತ್ತೆ. ಇಲ್ಲಾಂದರೆ ಎಲ್ಲ ಬೀಜಗಳು ತನ್ನ ಕೆಳಗೆ ಬಿದ್ದು ನೆರಳಲ್ಲಿ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿ ಏನು ಮಾಡುತ್ತೆ, ರುಚಿ ರುಚಿಯಾದ ಒಂದು ಸಾರವನ್ನು ಬೀಜದ ಸುತ್ತಲೂ ಬಳಸಿ ಹಣ್ಣು ಬಿಡುತ್ತೆ ಮರ. ಹಣ್ಣು ಬಿಟ್ಟ ನಂತರ ಆ ಹಣ್ಣಿನ ಸುಗಂಧಕ್ಕೆ ಮತ್ತು ರುಚಿಗೆ ಹತ್ತಿರ ಬಂದ ಪ್ರಾಣಿಗಳು ಆ ಹಣ್ಣನ್ನು ತಿಂದು ಬೀಜವನ್ನು ಮಲದ ಮುಖಾಂತರವಾಗಿಯೂ ಅಥವಾ ಬೀಜವನ್ನು ಬಾಯಿ ಮುಖಾಂತರವಾಗಿಯೂ ವಮನ ಅಂತಾರೆ, ಆಚೆ ಬಿಡುತ್ತೆ, ಎಷ್ಟು ದೂರ ಎಲ್ಲಾದರೂ ನಡ್ಕೊಂಡೋಗಿ ಬಿಡುತ್ತೆ, ಅಲ್ಲಿ ಮತ್ತೆ ಮರ ಬೆಳ್ಕೊಳ್ಳುತ್ತೆ ಅನ್ನೋ ಭಾವನೆಯಿಂದ. ಹಣ್ಣು ಮರದಿಂದ ಹಣ್ಣಾದ ನಂತರ ಕಿತ್ತರೂ ತಪ್ಪಿಲ್ಲ, ಅದೇ ನಮಗೆ ಬಳುವಳಿ ಹಾಕ್ಕೊಡ್ತಾ ಇದೆ. ಆದರೆ ನಾವುಗಳು ಅದನ್ನು ತಿಂದು ಡಸ್ಟ್ಬಿನ್ಗೋ ಎಲ್ಲೋ ಕಡೆ ಅದು ಬೆಳೆಯೋದ ಕಡೆ ಬಿಸಾಕ್ತೀವಲ್ಲ, ಅದು ನಾವು ಮಾಡ್ತಾರೋ ಪಾಪ. ಅದರ ಬೀಜವನ್ನು ನಾವು ಬೆಳೆಯುವ ಜಾಗದಲ್ಲಿ ಹಾಕಿದ್ರೆ ಅದು ನಮಗೆ ಕೃತಜ್ಞತಾ ಭಾವ, ಅದು ಆ ಮರಕ್ಕೆ ನಾವು ತೋರಿಸುವಂತಹ ಧನ್ಯತಾ ಭಾವ ಅದು. ಹಾಗೆ ಮಾಡಬೇಕಷ್ಟೆ. ಇನ್ನು ಹೂವನ್ನು ಯಾವಾಗಂದ್ರೆ ಅವಾಗ ಕೀಳಬಾರ್ದು, ಹೂವನ್ನು ಕೆಳಗೆ ಬಿದ್ದರೆ ಮಾತ್ರ ಬಳಸ್ಕೋಬೋದು ಅನ್ನೋದನ್ನು ನೀನು ಹೇಳಿದ್ರೆ ಚೆಂದ ಇರುತ್ತೆ. ಯಾಕಂದರೆ ಹೂವು ಪರಾಗ ನಡೆಸುವ ಕ್ರಿಯೆ ಅದು. ಹಣ್ಣಾಗಬೇಕು ಅಂದರೆ ಹೂವಿರಬೇಕು. ಆ ಹೂವು ಪಾರಿಜಾತ ಉದಾಹರಣೆಗೆ ಕೆಳಗೆ ಬಿದ್ದರೆ ದೇವರಿಗೆ ಇಷ್ಟ ಆಗೋದು. ಆ ಹೂವನ್ನು ಬೆಳಗ್ಗೆ ಎದ್ದು 3 ಗಂಟೆಗೆ 4 ಗಂಟೆಗೆ ಅದು ಇನ್ನೂ ಸೂರ್ಯಕಿರಣ ನೋಡೋಕ್ಕೆ ಮುಂಚೆನೇ ಕಿತ್ತು ಬಂದು ದೇವರಿಗಿಡೋದು, ಮುಡಿದುಕೊಳ್ಳೋದು, ಇದು ಮಾಡ್ತಾರಲ್ಲ, ಅದನ್ನು ನೀನು ಜನರಲ್ಲಿ ಜಾಗೃತಿ ಮೂಡಿಸು. ಹಣ್ಣನ್ನು ಎಷ್ಟು ಜನ ತಿಂದರೂ ಮರ ಖುಷಿ ಖುಷಿಯಾಗಿರುತ್ತಂತೆ. ಮರಕ್ಕೆ ತುಂಬ ಖುಷಿಯಾಗುತ್ತೆ ನೀವು ಹಣ್ಣುಗಳು ತಿಂದರೆ, ಯಾಕಂದರೆ ಅದ್ರ ಬೀಜ ನೀವೆಲ್ಲಾದರೂ ಹರಡ್ತೀರಿ ಅನ್ನೋ ಒಂದು ಭಾವನೆ ಅಷ್ಟೆ. ಧನ್ಯವಾದ ಕಣೋ. ಅಹೋರಾತ್ರ.